ಹೇಗೆ ಮಾಡ್ತಾ ಇದ್ದೇವೆ? ಅತ್ಯಾಚಾರಕ್ಕೆ ಒಳಗಾಗುವ ಒಂದು ಮುಖ್ಯ ಅಕ್ರಂದಳ, ಅವಳ ನೋವು, ಅದಕ್ಕೆ ಜಾತಿ ಇಲ್ಲ. ಅತ್ಯಾಚಾರ ಮಾಡುವವನ ಕ್ರೂರತೆಗೆ, ಅವನ ಅಟ್ಟಹಾಸಕ್ಕೆ, ಅದಕ್ಕೂ ಜಾತೀಯತೆ ತ್ಯಾಗ ಆಗೋದಿಲ್ಲ. ಎಲ್ಲ ಮಾನಸಿಕ ಕ್ರೂರತೆಯೂ ಒಂದೇ, ಎಲ್ಲ ಅತ್ಯಾಚಾರ ಸಂತ್ರಸ್ತೆಯ ನೋವು ಒಂದೇ. ಇವತ್ತು ಅತ್ಯಂತ ಕಠೋರವಾಗಿ ಹೇಳ್ತಾ ಇದ್ದೇನೆ, ಪ್ರತಿಯೊಂದಕ್ಕೂ ನಾವು ಟ್ಯಾಗ್ ಮಾಡ್ತಾ ಇದ್ದೇವೆ. ಪೊಲಿಟಿಕಲ್ ಪಾರ್ಟಿ ವಿಲ್ ಬಿ ಟ್ಯಾಗ್, ರಿಲಿಜನ್ ವಿಲ್ ಬಿ ಟ್ಯಾಗ್, ಕಾಸ್ಟ್ ವಿಲ್ ಬಿ ಟ್ಯಾಗ್. ಏನ್ರಿ, ಒಂದು ಮಗು ಸಾಯ್ಲಿಕ್ಕಿಲ್ಲ, ಅತ್ಯಾಚಾರ ಆಗ್ಲಿಕ್ಕಿಲ್ಲ, ಒಂದು ಕೊಲೆ ಆಗ್ಲಿಕ್ಕಿಲ್ಲ, ಏಕಾಏಕಿಯಾಗಿ ಇವತ್ತು ಟ್ಯಾಗ್ ಪ್ರಾರಂಭ ಮಾಡಿದರು. ಮತೀಯ ಸಂಘಟನೆಗಳು ಇದನ್ನ ಪ್ರಾರಂಭ ಮಾಡಿದ್ದು. ಅದನ್ನ ಎರಡನೇ ಸ್ಟೆಪ್ ಆಗಿ ರಾಜಕೀಯ ಪಕ್ಷಗಳು ಉಪಯೋಗಿಸಿಕೊಳ್ಳಿ ಪ್ರಾರಂಭ ಮಾಡಿದರು. ಚುನಾವಣೆಯ ಓಟಿನ ಒಂದು ತಂತ್ರದ ಭಾಗವಾಯಿತು. ಮೂರನೇ ಹಂತದಲ್ಲಿ ಅತ್ಯಂತ ದುರಂತ ಅಂದ್ರೆ, ಹಲವು ಪತ್ರಕರ್ತರು, ಮಾಧ್ಯಮದವರು ಕೂಡ ಅದೇ ರೀತಿಯ ಟ್ಯಾಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾಲ್ಕನೇ ಹಂತದಲ್ಲಿ ಅತ್ಯಾಚಾರದ ಪ್ರಕರಣಗಳನ್ನ, ಅಮಾಯಕರ ಕೊಲೆಯ ಪ್ರಕರಣಗಳನ್ನ ಅಧಿಕಾರಿಗಳು ಟ್ಯಾಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರತಿಯೊಂದಕ್ಕೂ ಜಾತಿ ಮತ್ತು ಮತದ ಟ್ಯಾಗ್ ಮಾಡಿ ನೋಡುವಂತಹದ್ದು ಅಂದ್ರೆ, ನಾನು ಹೇಳ್ತೇನೆ, ಅತ್ಯಾಚಾರ ಮಾಡಿದವ ಎಷ್ಟು ಕ್ರೂರಿಯೋ, ಅವ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾನೆ. ಜಾತಿ ಮತ್ತು ಮತದ ಆಧಾರದ ಮೇಲೆ ಟ್ಯಾಗ್ ಮಾಡುವವರು ನಾಗರಿಕ ಸಮಾಜದ ಅತ್ಯಾಚಾರಿಗಳು. ಸೊಸೈಟಿ, ನಮ್ಮೆಲ್ಲರ ಆಕ್ರೋಶ ಮೊದಲು ಈ ಟ್ಯಾಗ್ ಮಾಡುವವರ ವಿರುದ್ಧ ಆಗಬೇಕು. ಈಗ ಅದು ಪ್ರೊಟೆಕ್ಷನ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದರೆ ನನ್ನ ಜಾತಿಯವರಿದ್ದಾರೆ, ನಾನು ತಪ್ಪು ಮಾಡಿದರೆ ನನಗೆ ರಾಜಕೀಯ ಪಕ್ಷ ಇದೆ, ನಾನು ತಪ್ಪು ಮಾಡಿದರೆ ನನಗೆ ಒಂದು ಪತ್ರಿಕೆ ಇದೆ, ನಾನು ತಪ್ಪು ಮಾಡಿದರೆ ನನಗೊಬ್ಬ ಅಧಿಕಾರಿ ಇದ್ದಾನೆ ಹೇಳುವಂತಹ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ಜಾಸ್ತಿ ಆಗ್ತಾ ಇದೆ ಕ್ರೈಮ್. ಕ್ರೈಮ್ ಇಸ್ ಎ ಕ್ರೈಮ್, ಕ್ರಿಮಿನಲ್ ಇಸ್ ಎ ಕ್ರಿಮಿನಲ್. ಕ್ರೈಮ್ ಅನ್ನ ಕ್ರೈಮ್ ಅಂತ ಕರೀರಿ, ಉಪಕ್ಕಂತ ಹೋಗಿರಿ. ಆಯ ಸೈತಿನ ಏರಿ, ಆಯನ ಜಾತಿ ಏರೇನಾ, ಐದು ಪಕ್ಕ ಏನ್ ಬುಲಿಪ್ಲೇ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ನಮಗೆ ನಮ್ಮನ್ನು ನಾವು ನಾಗರಿಕರು ಅಂತ ಹೇಳಿಕೊಳ್ತೇವೆ, ಅದು ಕೊಂದದ್ದು ಯಾರು, ಅವನದು ಜಾತಿ ಯಾವುದು, ಆಮೇಲೆ ನಾನು ಪ್ರತಿಕ್ರಿಯೆ ಕೊಡುತ್ತೇನೆ. ನಾವು ಯಾವ ಸಮಾಜವನ್ನು ಮಕ್ಕಳಿಗೆ, ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಕಟ್ಟಿಕೊಡುದು? ಆ ಮಗುವಿಗೆ ನೀವು ಹೇಳ್ತೀರಾ, ಅತ್ಯಾಚಾರವಾದ ಮಗು ನಿನ್ನ ಜಾತಿ ಆಗಿದ್ರೆ ಮಾತ್ರ ಅದು, ಅದು ಬೇರೆಯವರ ಜಾತಿ ಅಂತಾಗಿದ್ರೆ ನಗಾಡು ಅಂತ ನಿಮ್ಮ ಮನೆಯ ಮಗುವಿಗೆ ಹೇಳಿಕೊಡ್ತೀರಾ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನಗೆ ಇಷ್ಟು ಸಿಟ್ಟು ಬರ್ತಾ ಇರುತ್ತೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಕರಣ ಆಗಲಿಕ್ಕಿಲ್ಲ, 5 ಸೆಕೆಂಡಿಗೆ ಟ್ಯಾಗ್ ಮಾಡ್ತಾರೆ. ಒಂದು ಅನಾಹುತ ಆಗಿದೆ ಅಂದ ತಕ್ಷಣ ಅಲ್ಲಿ ಆಗಲಿಲ್ವಾ, ಅವರು ಮಾಡಲಿಲ್ವಾ, ಇವರು ಮಾಡಲಿಲ್ವಾ, ಇವರು ಮಾಡುವಾಗ ನೀವೆಲ್ಲಿ ಹೋಗಿದ್ರಿ, ಅವರು ಮಾಡುವಾಗ ನೀವೆಲ್ಲಿದ್ರಿ, ಇದು ಚರ್ಚೆ ಆಗ್ತಾ ಇದೆ. ಅತ್ಯಾಚಾರದ ಪ್ರಕರಣಗಳ ಗಂಭೀರತೆ, ಜಾತಿ ಮತ್ತು ಮತಗಳ ಆಧಾರದ ಮೇಲೆ ಆ ಕ್ರೂರ ಭಾವನೆಗಳನ್ನು ಮೆಟ್ಟಿ ನಿಲ್ಲುವುದಕ್ಕೆ ನಾವು ವಿಫಲರಾಗ್ತಾ ಇದ್ದೇವೆ. ಅದು ನಮ್ಮನ್ನ ಆಳ್ತಾ ಇದೆ. ನಾನು ನಿರ್ಭಯ ಪ್ರಕರಣದಲ್ಲೂ ಹೋಗಿದ್ದೇನೆ, ನನ್ನನ್ನು ಯಾರೂ ಪ್ರಶ್ನಿಸುವ ಅಗತ್ಯ ಇಲ್ಲ. ಸೌಮ್ಯ ಕೊಲೆ ಪ್ರಕರಣದಲ್ಲೂ ಮಾತಾಡಿದ್ದೇನೆ, ಇವತ್ತು ಅಸಿಫಾ ಕೊಲೆ ಪ್ರಕರಣದಲ್ಲೂ ಮಾತಾಡ್ತೇನೆ. ಮುಂದೆ ಅಂತದಾಗದು ಬೇಡ, ಆದ್ರೂ ಯಾರೇ ಆದ್ರೂ ನಾನು ಅದನ್ನು ಏಕಕಂಠದಿಂದ ಜಾತಿ ಆಧಾರದ ಮೇಲೆ ನಾನು ಮಾತಾಡಲಿಕ್ಕೆ ತಯಾರಿಲ್ಲ, ಪಕ್ಷದ ಆಧಾರದ ಮೇಲೆ ಮಾತಾಡಲಿಕ್ಕೆ ತಯಾರಿಲ್ಲ. ನಾವು ನಮ್ಮನ್ನ ರಿಪೇರಿ ಮಾಡಿಕೊಳ್ಬೇಕು. ನಾವು ನಮ್ಮನ್ನ ರಿಪೇರಿ ಮಾಡಿಕೊಂಡು ಒಂದು ಮಗುವಿನ ಮೇಲೆ ಆಕ್ರಮಣ ಆಗಿದಾಗ ಇಡೀ ಊರು ಎತ್ತರೆ ಆ ಆಕ್ರಮಣಕಾರಿಗೆ ಭಯ ಹುಟ್ಟುತ್ತೆ. ಈಗ ಪಾಲುಪಟ್ಟಿಯಾಗಿದೆ, ನಮ್ಮಲ್ಲಿ ಪಾಲುಪಟ್ಟಿಯಾಗಿದೆ. ಅವತ್ತತ್ರ ಇವ ಹೋಗ್ಲಿಕ್ಕೆ, ಇವತ್ತತ್ರ ಅವ ಹೋಗ್ಲಿಕ್ಕೆ, ಇದು ಕೊಲೆಗಾರನಿಗೆ ರಕ್ಷಣೆ ಆಗಿದೆ. ಎಲ್ಲಿಯವರೆಗೆ ನಾಗರಿಕ ಸಮಾಜ ಇಂತಹ ಹತ್ಯೆಗಳನ್ನ, ಇಂತಹ ಅತ್ಯಾಚಾರ ಪ್ರಕರಣಗಳನ್ನ ಏಕಧ್ವನಿಯಿಂದ ವಿರೋಧಿಸುವುದಿಲ್ವೋ? ನಮ್ಮ ಮಾಧ್ಯಮಗಳು ಅದಕ್ಕೆ ಯಾವುದನ್ನು ಟ್ಯಾಗ್ ಮಾಡ್ದೇನೆ ಅತ್ಯಾಚಾರವನ್ನು ಅತ್ಯಾಚಾರ ಅಂತ ಪ್ರತಿಬಿಂಬಿಸೋದಿಲ್ವೋ? ನಮ್ಮ ಅಧಿಕಾರಿಗಳು ಜಾತಿಯ ಟ್ಯಾಗ್ ಮಾಡ್ದೇನೆ ಕಠೋರವಾಗಿ ಅವರನ್ನ ಶಿಕ್ಷೆಗೆ ಗುರಿಪಡಿಸೋದಿಲ್ವೋ? ಅಲ್ಲಿಯವರೆಗೆ ಇಂಥದ್ದು ಆಗ್ತಾನೇ ಇರ್ತದೆ. ನಾವು ಕ್ಯಾಂಡಲ್ ಅನ್ನು ಹಿಡಿದು
ಭಾಷಣ ಮಾಡಿ ಮನೆಗೆ ಹೋಗ್ತಾನೆ ಇರ್ತೇವೆ.